ಎಲ್ಲರಿಗೂ ನಮಸ್ಕಾರ. ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಎವ್ರಿ ಒನ್ ಟು ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್. ಇವತ್ತು ಏನ್ ಮಾಡ್ತಾ ಇದ್ದೀವಿ ನಾವು? ಇವತ್ತು ನಾವು ಎರಡನೇ ತರಗತಿಯ ಒಂದು ಪದ್ಯವನ್ನ ಮಾಡ್ತಾ ಇದ್ದೀವಿ. ವಿ ಆರ್ ಡೂಯಿಂಗ್ ಅ ಪೋಯಮ್ ಫ್ರಮ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಸವಿ ಕನ್ನಡ ಟೆಕ್ಸ್ಟ್ ಬುಕ್. ಯಾವ ಪದ್ಯವನ್ನ ಮಾಡ್ತಿದ್ದೀವಿ? ವಿ ಆರ್ ಡೂಯಿಂಗ್ ಅ ವೆರಿ ಫನ್ ಪೋಯಮ್, ಮಂಗಗಳ ಉಪವಾಸ. ಮಂಗ ಅಂದ್ರೆ ಮಂಕಿ, ಉಪವಾಸ ಅಂದ್ರೆ ಫಾಸ್ಟಿಂಗ್. ಸೊ ಏನಿದು ಪದ್ಯ? ವಿ ವಿಲ್ ರೀಡ್, ಪುಟ್ ಅ ಟ್ಯೂನ್ ಆಲ್ಸೋ, ಆ್ಯಂಡ್ ಮೇಕ್ ಶೋರ್ ಯು ಹ್ಯಾವ್ ಟು ಪ್ರಾಕ್ಟೀಸ್ ದಿಸ್, ಮೆಮರೈಸ್ ದಿಸ್ ಪೊಯಮ್, ಬೈ ಪಾಠ ಮಾಡಬೇಕು. ಓಕೆನಾ? ವಿಲ್ ಸ್ಟಾರ್ಟ್ ದ ಪೊಯಮ್. ಓಪನ್ ದ ಟೆಕ್ಸ್ಟ್ ಬುಕ್, ಫಾಲೋ ದ ಲೈನ್ಸ್. ಬಾಳೆಯ ತೋಟದ ಪಕ್ಕದ ಕಾಡೊಳು ವಾಸಿಸುತ್ತಿದ್ದವು ಮಂಗಗಳು. ಬಾಳೆಯ ತೋಟ ಅಂದ್ರೆ ಬನಾನಾ ಗಾರ್ಡನ್. ಓಕೆ, ಬನಾನಾ ಬೆಳಿತೀವಲ್ಲ, ಪ್ಲಾಂಟೇನ್ ಅದು. ಪಕ್ಕದ ಕಾಡೊಳು, ಪಕ್ಕದಲ್ಲಿ ಒಂದು ಕಾಡಿದೆ, ದರ್ ಈಸ್ ಅ ಫಾರೆಸ್ಟ್ ನೆಕ್ಸ್ಟ್ ಟು ದಿಸ್ ಪ್ಲಾಂಟೇನ್, ನೆಕ್ಸ್ಟ್ ಟು ದಿಸ್ ಬನಾನಾ ಗಾರ್ಡನ್. ವಾಸಿಸುತ್ತಿದ್ದವು ಮಂಗಗಳು, ದೇವರ್ ಮಂಕೀಸ್ ವರ್ ಸ್ಟೇಯಿಂಗ್ ಇನ್ ದ ಫಾರೆಸ್ಟ್ ನೆಕ್ಸ್ಟ್ ಟು ದ ಬನಾನಾ ಗಾರ್ಡನ್. ಮಂಗಗಳೆಲ್ಲವೂ ಒಟ್ಟಿಗೆ ಸೇರುತ್ತ ಒಂದು ಉಪವಾಸವ ಮಾಡಿದವು. ಮಂಗಗಳೆಲ್ಲವೂ ಅಂದ್ರೆ ಎಲ್ಲಾ ಮಂಕಿ ಟುಗೆದರ್ ಸೇರಿ ಒಂದು ಉಪವಾಸ, ಒಂದು ಉಪವಾಸ, ಒಂದು ಫಾಸ್ಟಿಂಗ್ ಮಾಡಿದವು. ದೇ ಡಿಡ್. ಓಕೆ, ದ ನೆಕ್ಸ್ಟ್ ಟು ದ ಬನಾನಾ ಗಾರ್ಡನ್ ದರ್ ಇಸ್ ಅ ಫಾರೆಸ್ಟ್, ದ ಮಂಕೀಸ್ ಆರ್ ಲೀವಿಂಗ್ ಇನ್ ದ ಫಾರೆಸ್ಟ್ ನೆಕ್ಸ್ಟ್ ಟು ದ ಬನಾನಾ ಗಾರ್ಡನ್. ದೇ ಆರ್ ಡೂಯಿಂಗ್, ಎವ್ರಿ ಮಂಕಿ, ಆಲ್ ದ ಮಂಕಿ ಟುಗೆದರ್, ದೇ ಆರ್ ಡೂಯಿಂಗ್ ಅ ಫಾಸ್ಟಿಂಗ್ ಆನ್ ಒನ್ ಡೇ. ಏನು ತಿನ್ನದೆ, ಏನು ತಿಂದಿಲ್ಲ, ಮಟ ಮಟ ನೋಡುತ್ತಾ, ಹಿಂಗೆ ನೋಡುತ್ತಾ ಇದ್ದವು ಮರದಲ್ಲಿ ಕುಳಿತಲ್ಲೇ. ಎಲ್ಲಿದ್ವು? ಎವ್ರಿ ಒನ್ ಸಿಟಿಂಗ್ ಆನ್ ದ ಟ್ರೀ. ಮರ ಅಂದ್ರೆ ಟ್ರೀ, ಕುಳಿತು ಅಂದ್ರೆ ಸೆಟ್. ನಾಳೆಗೆ ತಿಂಡಿಯ ಈಗಲೇ ಹುಡುಕುವ, ಬನ್ನಿರಿ ಎಂದಿತು ಕಪಿಯೊಂದು. ನಾಳೆಗೆ ತಿಂಡಿ ಹುಡ್ಕೋಣ, ಬನ್ನಿ. ವಿ ವಿಲ್ ಸರ್ಚ್ ಅ ಸ್ನ್ಯಾಕ್. ತಿಂಡಿ ಅಂದ್ರೆ ಸ್ನ್ಯಾಕ್, ನಾಳೆ ಅಂದ್ರೆ ಟುಮಾರೋ, ಹುಡುಕುವ ಅಂದ್ರೆ ವಿಲ್ ಸರ್ಚ್, ಹುಡುಕು ಅಂದ್ರೆ ಸರ್ಚ್. ಬನ್ನಿರಿ, ಕಮ್, ಯಾರು ಹೇಳಿದ್ದು? ಎಂದಿತು ಕಪಿಯೊಂದು, ಕಪಿ ಒಂದು, ಒಂದು ಕಪಿ, ಒನ್ ಮಂಕಿ. ದ ಒನ್ ಮೋರ್ ನೇಮ್ ಫಾರ್ ಮಂಗಾ ಇಸ್ ಕಪಿ. ಇದನ್ನ ಸಮಾನಾರ್ಥಕ ಪದ ಅಂತಾರೆ. ಸೊ ವಿ ಕಾಲ್ ಆಸ್ ಅ ಸಮಾನಾರ್ಥಕ ಪದ, ದಟ್ ಈಸ್ ಅ ಸಿನನಿಮ್ಸ್. ಓಕೆ, ಹೌದೌದಣ್ಣ, ಎಸ್ ಎಸ್ ಎಸ್, ಎಂದೆನುತ, ಎಲ್ಲವೂ ಎಂದೆನುತ ಅಂದ್ರೆ ಎಂತ ಹೇಳುತ್ತ. ಓಕೆ, ಎಲ್ಲವೂ ಬಾಳೆಯ ತೋಟಕ್ಕೆ ಹಾರಿದವು. ಎವ್ರಿ ಒನ್ ದೇ ಫ್ಲೀವ್ ಅವೇ ಟು ಏರ್, ಎಲ್ಲಿಗೆ? ಟು ದ ಬನಾನಾ ಗಾರ್ಡನ್, ಬಾಳೆಯ ತೋಟ. ತೋಟದಿ ಬಾಳೆಯ ಹಣ್ಣನ್ನು ನೋಡಲು ಆಸೆಯು ಹೆಚ್ಚಿತು ನೀರೂರಿ. ತೋಟದಲ್ಲಿ ಬಾಳೆಹಣ್ಣು ನೋಡ್ತಾ ಇದ್ದಾರೆ, ದ ಸೀಯಿಂಗ್ ಬನಾನಾ ಇನ್ ದ ಗಾರ್ಡನ್. ದರ್ ಮೌತ್ ಇಸ್ ವಾಟ್ರಿಂಗ್ ಬಿಕಾಸ್ ದ ಲವ್ ಬನಾನಾ ಅಲ್ವಾ, ಬಾಳೆಹಣ್ಣು. ಸುಲಿದೆ ಇಡುವ ಆಗದೆ ಎಂದಿತ್ತು ಆಸೆಯ ಮರಿಕಪಿಯೊಂದಾಗ. ಸುಲಿದಿಡನ, ವಿಲ್ ಪೀಲ್ ದ ಸ್ಕಿನ್ ಅಂಡ್ ವಿಲ್ ಕೀಪ್ ಇಟ್ ರೆಡಿ ಫಾರ್ ಟುಮಾರೋ. ಸಿ ಹೌ ಬ್ರಿಲಿಯಂಟ್ ದೇ ಆರ್, ವೆರಿ ಬ್ರಿಲಿಯಂಟ್ ಮಂಕೀಸ್ ಅಲ್ಲ. ದೇ ಆರ್ ಡೂಯಿಂಗ್ ಅ ಫಾಸ್ಟಿಂಗ್. ಫಸ್ಟ್ ದೇ ವೆಂಟ್ ಸರ್ಚಿಂಗ್ ದ ಫುಡ್, ದೇ ಗಾಟ್ ದ ಬನಾನಾ, ನೌ ದೇ ಆರ್ ಪೀಲಿಂಗ್ ದ ಸ್ಕಿನ್ ಅಂಡ್ ಕೀಪಿಂಗ್ ಇಟ್ ರೆಡಿ ಫಾರ್ ಟುಮಾರೋ. ಹೌ ಡಿಫಿಕಲ್ಟ್ ಇಟ್ ಈಸ್ ಟು ಪೀಲ್ ಸ್ಕಿನ್ ಟುಮಾರೋ ಅಲ್ವಾ. ಬ್ರಿಲಿಯಂಟ್ ಮಂಕಿ ಎಲ್ಲಾನು. ಏನ್ ಮಾಡುತ್ತೆ, ಎಲ್ಲ ಸುಳ್ಳಿದಿಡೋಣ ಅಂತ ಯಾರು ಹೇಳ್ತಾರೆ? ಮರಿಕಪಿ, ಬೇಬಿ ಮಂಕಿ ಹೇಳುತ್ತೆ. ಆಸೆ ಜಾಸ್ತಿ ಬೇಬಿ ಮಂಕಿಗೆ. ಹೌದೌದೇನುತ ಹಣ್ಣನ್ನು ಸುಲಿದವು, ಕೈಯೊಳು ಹಿಡಿದೆ ಕುಳಿತಿರಲು. ಏನ್ ಮಾಡುತ್ತೆ ಹಣ್ಣನ್ನು ಸುಲಿದ, ಏನ್ ಮಾಡ್ತು? ದೇವರ್ ಕ್ಯಾಪ್ಟಿಂಗ್ ಇಂದ, ದೇವರ್ ಕೀಪಿಂಗ್ ಇನ್ ದ ಹ್ಯಾಂಡ್, ಸಾರಿ, ದೇವರ್ ಕೀಪಿಂಗ್ ಇನ್ ದ ಹ್ಯಾಂಡ್. ಕೈಯಲ್ಲೇತಕ್ಕೆ ಬಾಯೊಳಗಿಟ್ಟರೆ ಆಗದೆ ಎಂದಿತ್ತು ಇನ್ನೊಂದು. ಇನ್ನೊಂದೇನಂತೋ, ವೈ ವಿ ನೀಡ್ ಟು ಕೀಪ್ ಇನ್ ಅ ಹ್ಯಾಂಡ್, ವಿ ವಿಲ್ ಕೀಪ್ ಇಟ್ ಇನ್ ಅ ಮೌತ್. ಎನಿ ವೇ ವಿ ಆರ್ ಕೀಪಿಂಗ್ ಇನ್ ಹ್ಯಾಂಡ್, ವಿ ಕ್ಯಾನ್ ಕೀಪ್ ಇನ್ ಮೌತ್ ಆಲ್ಸೋ ಅಲ್ವಾ. ಸಿ, ಗುಡ್ ಫಾಸ್ಟಿಂಗ್ ಅಲ್ಲ. ಸೊ ಏನು ಮಾಡುತ್ತೆ, ಕೈಯಲ್ಲಿ ಏತಕ್ಕೆ, ವೈ ಇನ್ ಅ ಹ್ಯಾಂಡ್,
ಬಾಯೊಳಗಿಟ್ಟರೆ ಆಗದೆ ಕಾಂಟ್ ವಿ ಕೀಪ್ ಇನ್ ಅ ಮೌತ್ ಅನ್ನತೆ ಇನ್ನೊಂದು ಅನದರ್ ಮಂಕಿ ಹಣ್ಣನು ಬಾಯಲ್ಲಿ ಇಟ್ಟವು ಜಗಿದೇ ಇಡುವೆವು ಎಂದಿತು ಮತ್ತೊಂದು ಇನ್ನೊಂದೇನಂತೆ ಇನ್ನೊಂದು ಮೋರ್ ಬ್ರಿಲಿಯಂಟ್ ದನ್ ಎವ್ರಿ ಒನ್ ವೈ ವಿ ಶುಡ್ ಕೀಪ್ ಓನ್ಲಿ ಸಿಂಪ್ಲಿ ಇನ್ ದ ಮೌತ್ ವಿ ವಿಲ್ ಚೀವ್ ಅಂಡ್ ಕೀಪ್ ಇಟ್ ಸೊ ವಿ ಕ್ಯಾನ್ ಈಟ್ ಈಸಿಲಿ ಟುಮಾರೋ ಅಲ್ಲ ಜಗಿ ಅಂದರೆ ಚೀವ್ ಮಾಡಿ ಮತ್ತೊಂದು ಅನೋದರ್ವನ್ ಹೇಳುತ್ತೆ ಜಗಿದು ಜಗಿದು ನುಂಗಿದವೆಲ್ಲ ಏನ್ ಮಾಡ್ತೋ ಜಗದ್ರೆ ಏನಾಗುತ್ತೆ ಇಫ್ ಯು ಚೀವ್ ದ ಫುಡ್ ವಾಟ್ ಹ್ಯಾಪನ್ಸ್ ಇಟ್ ವಿಲ್ ಗೋ ಡಂಗ್ ಇನ್ ಸೈಡ್ ದ ಸ್ಟಮಕ್ ಅಲ್ಲ ಆಗಲೇ ಮುಗಿಯಿತು ಉಪವಾಸ ದ ಫಾಸ್ಟಿಂಗ್ ಇಸ್ ಟೈಂಗ್ ಡನ್ ಓಕೆ ಈ ಪದ್ಯವನ್ನು ಬರೆದವರು ಮಂಚಿಮಲೆ ಶಂಕರ ನಾರಾಯಣ ರಾವ್ ಚೆನ್ನಾಗಿದೆ ಅಲ್ಲ ವಿಲ್ ಪುಟ್ ಅ ಟ್ಯೂನ್ ಫಾರ್ ದಿಸ್ ಬಾಳೆಯ ತೋಟದ ಪಕ್ಕದ ಕಾಡೊಳು ವಾಸಿಸುತ್ತಿದ್ದವು ಮಂಗಗಳು ಮಂಗಗಳೆಲ್ಲವೂ ಒಟ್ಟಿಗೆ ಸೇರುತ್ತ ಒಂದು ಪವಾಸವ ಮಾಡಿದವು ಏನೋ ತಿನ್ನದೆ ಮಟ್ಟ ಮಟ್ಟ ನೋಡುತ್ತ ಇದ್ದವು ಮರದಲ್ಲಿ ಕುಳಿತಲ್ಲೇ ನಾಳೆಗೆ ತಿಂಡಿಯ ಈಗಲೇ ಹುಡುಕುವ ಬನ್ನಿರಿ ಎಂದಿತು ಕಪ್ಪಿಯೊಂದು ಹೌದೌದಣ್ಣ ಎಂದೆನ್ನುತ್ತ ಎಲ್ಲವೂ ಬಾಳೆಯ ತೋಟಕ್ಕೆ ಹಾರಿದವು ತೋಟದಿ ಬಾಳೆಯ ಹಣ್ಣನ್ನು ನೋಡಲು ಆಸೆಯು ಹೆಚ್ಚಿತು ನೀರೂರಿ ಸುಲಿದೆ ಇಡುವ ಆಗದೆ ಎಂದಿತು ಆಸೆಯ ಮರಿ ಕಪಿಯೊಂದಾಗ ಹೌದೌದೆನ್ನುತ್ತ ಹಣ್ಣನು ಸುಲಿದವು ಕೈಯೊಳೆ ಹಿಡಿದು ಕುಳಿತಿರಲು ಕೈಯಲ್ಲೇತಕ್ಕೆ ಬಾಯೊಳಗಿಟ್ಟರೆ ಆಗದೆ ಎಂದಿತು ಇನ್ನೊಂದು ಹಣ್ಣನು ಬಾಯಲ್ಲಿ ಇಟ್ಟವು ಜಗಿದೆ ಇಡುವೆವು ಎಂದಿತು ಮತ್ತೊಂದು ಜಗಿದು ಜಗಿದು ನುಂಗಿದವೆಲ್ಲ ಆಗಲೇ ಮುಗಿಯಿತು ಉಪವಾಸ ಜಗಿದು ಜಗಿದು ನುಂಗಿದವೆಲ್ಲ ಆಗಲೇ ಮುಗಿಯಿತು ಉಪವಾಸ ಇದು ಈ ಪದ್ಯ ಈ ಪದ್ಯವನ್ನು ಬರೆದವರು ಆಲ್ವೇಸ್ ಮ್ಯಾಂಡೇಟರಿ ಏನು ನೀವು ಪದ್ಯ ಬರೆದವರ ಕವಿಯ ಹೆಸರನ್ನು ಹೇಳಬೇಕು ಮಂಚಿಮಲೆ ಶಂಕರ ನಾರಾಯಣ ರಾವ್ ಓಕೆ ವೆರಿ ಈಸಿ ಪೋಯಮ್ ಅಲ್ಲ ಐ ವಿಲ್ ಗಿವ್ ಯು ದ ಮೀನಿಂಗ್ಸ್ ಆ್ಯಂಡ್ ಐ ವಿಲ್ ಆಲ್ಸೋ ಗಿವ್ ಯು ಸ್ಪೆಷಲಿ ಬಿಡಿಸಿ ಬರೆಯಿರಿ ಪದಗಳನ್ನು ಕೊಡ್ತೀನಿ ಬಿಕಾಸ್ ದೇ ಹಿಯರ್ ದೇರ್ ಆರ್ ದ ವರ್ಡ್ಸ್ ಟೂ ವರ್ಡ್ಸ್ ಕಂಬೈಂಡ್ ಆಗಿದೆ ಕಾಡೊಳು ಕಾಡಿನ ಒಳು ಮಂಗಗಳೆಲ್ಲವು ಮಂಗಗಳು ಪ್ಲಸ್ ಎಲ್ಲವು ಯು ನೀಡ್ ಟು ಲರ್ನ್ ದಿಸ್ ನೀವು ಕಲ್ತ್ಕೋಬೇಕು ಸೊ ಐ ವಿಲ್ ಗಿವ್ ಯು ದಿಸ್ ದಿಸ್ ವಿಲ್ ಬಿ ಅವೈಲಬಲ್ ಆಫ್ಟರ್ ದ ವಿಡಿಯೋ ಸೊ ಪ್ಲೀಸ್ ವಾಚ್ ಕೇರ್ಫುಲಿ ಮೇಕ್ ಅ ನೋಟ್ ಆಫ್ ಆಲ್ ದೋಸ್ ಥಿಂಗ್ಸ್ ಎಲ್ಲವನ್ನು ನೀವು ನೋಟ್ ಮಾಡ್ಕೊಬೇಕು ಮೀನಿಂಗ್ಸ್ ಇರ್ಬೋದು ಬಿಡಿಸಿ ಬರೆಯಿರಿ ಎವ್ರಿಥಿಂಗ್ ನೋಟ್ ಮಾಡ್ಕೊಳ್ಳಿ ಐ ಹೋಪ್ ಯು ಹ್ಯಾವ್ ಎಂಜಾಯ್ ದಿಸ್ ಪೋಯಮ್ ಆ್ಯಂಡ್ ಪ್ಲೀಸ್ ರಿಸೈಟ್ ಮಾಡಿ ಪೋಯಮ್ ಇಫ್ ಯು ಆರ್ ಪುಟಿಂಗ್ ಎ ಸೆಪ್ರೇಟ್ ಟ್ಯೂನ್ ಟ್ಯೂನಲ್ಲಿ ಮಾಡಿ ಸೆಂಡ್ ಮಿ ಯುವರ್ ವಿಡಿಯೋ ದಟ್ ಯು ಆರ್ ಸಿಂಗಿಂಗ್ ದಿಸ್ ಪೋಯಮ್ ಮೆಮರೈಸ್ ಆ್ಯಂಡ್ ಸಿಂಗ್ ದಿಸ್ ಪೋಯಮ್ ಆ್ಯಂಡ್ ಸೆಂಡ್ ಇಟ್ ಟು ಮೀ ಐ ವಿಲ್ ಅಪ್ಲೋಡ್ ದ ವಿಡಿಯೋ ಎನ್ ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್ ಫಾರ್ ಯು ಓಕೆನಾ ಐ ವಿಲ್ ಬಿ ವೇಟಿಂಗ್ ಫಾರ್ ಯುವರ್ ವಿಡಿಯೋ ಅಂತ ಹೇಳ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಡೌಟ್ ಇದ್ರೆ ಏನು ಮಾಡ್ತೀರಾ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆರ್ ರೈಟ್ ಎ ಮೇಲ್ ಟು ಮೀ ಅಟ್ ಯಶಸ್ವಿ ಕನ್ನಡ ವಾಣಿ ಅಟ್ ಜಿಮೇಲ್ ಡಾಟ್ ಕಾಮ್ ವಿ ಹ್ಯಾವ್ ಅ ಫ್ಯೂ ಮೋರ್ ಲೆಸನ್ಸ್ ಲೆಫ್ಟ್ ಅದನ್ನು ಕಂಪ್ಲೀಟ್ ಮಾಡೋಣ ಐ ವಿಲ್ ಕಮ್ ಅಪ್ ವಿತ್ ಅ ಒನ್ ಮೋರ್ ವಿಡಿಯೋ ಫಾರ್ ದ ನೆಕ್ಸ್ಟ್ ಟೈಮ್ ಅಂಟಿಲ್ ದೆನ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಡು ನಾಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ದ ಚಾನಲ್ ಇಫ್ ಯು ಹ್ಯಾವ್ ನಾಟ್ ಎಟ್ ಸಬ್ಸ್ಕ್ರೈಬ್ ಇಫ್ ಯು ಆರ್ ಅ ನ್ಯೂ ಟು ದ ಚಾನಲ್ ಏನು ಮಾಡ್ತೀರಾ ಸಬ್ಸ್ಕ್ರೈಬ್ ಮಾಡಿ ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್ಗೆ ಆ್ಯಂಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಸೊ ದಟ್ ಯು ವಿಲ್ ಗೆಟ್ ಅ ಟೈಮ್ಲಿ ನೋಟಿಫಿಕೇಶನ್ ಆಸ್ ಅಂಡ್ ವೆನ್ ಐ ಅಪ್ಲೋಡ್ ದ ವಿಡಿಯೋ ಸೊ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಧನ್ಯವಾದ
ಪ್ಲೀಸ್ ಸಬ್ಸ್ಕ್ರೈಬ್ ಟು ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು.